ಬೇಗ ಹೋಗ್ತಾ ಇದ್ದೀವಿ ಅಂಗಡಿಗೆ. ಬೇಗ ಅಂದರೆ 5 ಗಂಟೆ ಆಗಿದೆ ಇವಾಗ, ಟೈಮು ರೆಡಿ ಆಗಿದ್ದಾಯಿತು. ಇನ್ನೇನು ಟೀ ಕುಡಿದ್ಬಿಟ್ಟು ಅಂಗಡಿಗೆ ಹೋಗಿ ಮತ್ತೆ ಅಂಗಡಿ ಬಾಕ್ಸನ್ನ ತೆಗಿಬೇಕು. ಸೊ ಬನ್ನಿ ಫ್ರೆಂಡ್ಸ್, ಹೋಗೋಣ ಇವತ್ತು ಬೇಗ. ಇನ್ಮೇಲೆ ಬೇಗ ಬೇಗನೆ ಹೋಗಿ ಅಂಗಡಿ ತಗೋಣ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಎಷ್ಟು ಮಾತ್ರ ಬೇಗ ಎದ್ದು ಡೈಲಿ ಅಂಗಡಿಗೆ ಹೋಗ್ತೀನಿ ಅಂತ ಹೇಳಿ. ಟೀ ಇಟ್ಟಿದ್ದೀನಿ, ಟೀ ಆಗಿದ ಕೂಡಲೇ ಇನ್ನೇನು ಓಡಬೇಕು ನೋಡಿ. ಇದು ಪಾಪುದು ಒಂದು ಓಲೆಯದು ರಿಂಗ್ ಬಿದ್ದೋಗಿದೆ. ಸೊ ಇವಾಗ ಎದ್ದು ನೋಡಿದಾಗ ಅಂತ ಎಲ್ಲ ತೊಗೊಳಿತ್ತು. ಇಷ್ಟು ಎಷ್ಟಿದೆ ಇದು ಕಾಣಿಸಲ್ಲ ಅನ್ಕೋತೀನಿ. ಇದನ್ನು ಟೈಮ್ ಇಟ್ಟಿದ್ದೆ ನಾನು ಬೆಳಿಗ್ಗೆ ಬೇಗ ಹೇಳೋದು ಹೇಳಿ, ಅಲಾರಾಮ್ ಬರ್ಕೊಂತಾನೆ ಇರುತ್ತೆ. ಸೊ ಅದೇ ಟೈಮು. ಸೊ ಇದನ್ನು ಕಟ್ ಮಾಡಿಸಿ ಇವತ್ತು ಅವನಿಗೆ ಒಳ್ಳೆಯದು ಬೇರೆ ಸಿಂಗಲ್ ಒಂದೊಂದು ಹಾಕಿಸ್ತೀನಿ ಒಂದೊಂದಷ್ಟು ಒಂದು. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ಹೇಳಿ. ಸೊ ನೋಡೋಣ. ಫ್ರೆಂಡ್ಸ್, ಬೆಳಿಗ್ಗೆ ಅಷ್ಟೊತ್ತಿಗೆ ಬಂದು ಇವತ್ತು ಅಂಗಡಿ ಬಾಕ್ಲನ್ನ ತೆಗೆದಿದ್ದಾಯಿತು. ಇನ್ನು ಸೊ ನಾಳೆ ಊರಿಗೆ ಹೋಗಬೇಕು, ಅದಕ್ಕೋಸ್ಕರ ಇವತ್ತು ಬೇಗನೆ ಅಂಗಡಿ ತೆಗೆದಿದ್ದೀವಿ. ಮತ್ತು ಊರಿಗೆ ಹೋಗುವಾಗ ಒಂದು ಸ್ವಲ್ಪ ಆ್ಯಪಲ್ ಹಣ್ಣು ತೊಗೊಂಡು ಹೋಗೋಣ ನಮ್ಮ ಅಮ್ಮಗೋಸ್ಕರ ಅಂತೇಳಿ. ಇವಾಗ ಆ್ಯಪಲ್ ಇಲ್ಲೇ ಸಿಗುತ್ತೆ ನಮ್ಮ ಅಂಗಡಿ ಹತ್ರ. ಸೊ ಬನ್ನಿ ಆ್ಯಪಲ್ ತೊಗೊಂಬರೋಣ. ಫಸ್ಟು ಎಷ್ಟು ರೇಟ್ ಇದೆ ಕೇಳಿಬಿಟ್ಟು ಆ್ಯಪಲ್ನ ಕೂಡ ತೊಗೊಂಬರ್ತೀನಿ. ಪಾಪ ಕೂಡ ಆ್ಯಪಲ್ ಅಂದರೆ ತುಂಬಾ ಇಷ್ಟ. ಫ್ರೆಂಡ್ಸ್, ಬೆಳಿಗ್ಗೆ ಬೇಗ ಹೋಗಿ, ಸೊ ಇವಾಗ ಟೈಮ್ 4 ಗಂಟೆ, ಮನೆಗೆ ಬಂದಿದ್ದೀವಿ. ಸೊ ಇದೊಂದು ಬ್ಯಾಗ್ ಕೂಡ ತೊಗೊಬಂದ್ವಿ, ತೋರಿಸ್ತೀನಿ. ಸೊ ಈ ಬ್ಯಾಗಿನ ಬೆಲೆ 250 ರೂಪಾಯಿ. ಪಾಪ 300 ರೂಪಾಯಿ ಹೇಳಿದ್ರು ಅವರು, ನಾನು ಬೇರೆಯವರಾಗಿದ್ದಿದ್ರೆ. ಸೊ 200 ರೂಪಾಯಿ ಇಸ್ಕೊತಾ ಇದೆ. ಚಿಕ್ಕ ಪಾಪುನ ಎತ್ಕೊಂಡು ವ್ಯಾಪಾರ ಮಾಡ್ತಾರೆ ಬೀದಿಯಲ್ಲಿ ಅವರು. ಸೊ ಅದಕ್ಕೋಸ್ಕರ ಕಡಿಮೆ ಮಾಡ್ಕೊಳ್ಳಿ ಅಂದರೆ 250 ಕೊಡು ಅಂದರು. ಸೊ ಆ 250 ರೂಪಾಯಿ ಮಾತಾಡಿದ್ರೆ ನಾನು ಹಂಗೆ ಕೊಟ್ಬಿಟ್ಟು ಬಂದೆ, ಯಾಕಂದರೆ ಮಕ್ಕಳನ್ನ ಇಟ್ಕೊಂಡು ವ್ಯಾಪಾರ ಮಾಡೋದು ಎಷ್ಟು ಕಷ್ಟ ಅಂತ. ಸೊ ನನಗೆ ಕೂಡ ಗೊತ್ತು ನನ್ನ ಅಂಗಡಿಯಲ್ಲಿ ವ್ಯಾಪಾರ ಮಾಡೋದ್ರಿಂದ. ಇನ್ನೂ ಎಕ್ಸ್ಟ್ರಾ ಹೇಳಿದರು ನಾನು ಇನ್ನೊಂದು 10-20 ರೂಪಾಯಿ ಕೊಟ್ಟು ಬರ್ತಾ ಇದೆ. ಸೊ ಪರವಾಗಿಲ್ಲ, ಬೇರೆ ಆದರೆ 200 ರೂಪಾಯಿ ಕೊಡ್ಬೋದು ಬ್ಯಾಗಿಗೆ. ಸೊ ಚೆನ್ನಾಗಿದೆ, ಊರಿಗೆ ಹೋಗಬೇಕು ಅಂತ ಹೇಳಿದ್ನಲ್ವ. ಸೊ ಅದಕ್ಕೋಸ್ಕರ ವ್ಯಾನಿಟಿ ಬ್ಯಾಗ್ನ ಹತ್ರ ಒಂದೂ ಇರಲಿಲ್ಲ. ಇದೊಂದು ಬ್ಯಾಗು ಪಾಪು ಸಿರಾಫು ಅದೆಲ್ಲ ಹಾಕ್ಕೊಂಡು ಹೋಗೋದಕ್ಕೆ. ಸೊ ವ್ಯಾನಿಟಿ ಬ್ಯಾಗ್ ಇಸ್ಕೊಂಬಂದೆ, ಚೆನ್ನಾಗಿದೆ. ಫ್ರೆಂಡ್ಸ್, ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಬೇಗ, ಯಾಕಂದರೆ ವ್ಯಾಪಾರ ಇರಲ್ಲ, ಎಲ್ಲರೂ ಕ್ಲೋಸ್ ಮಾಡಿರ್ತಾರೆ ಶಾಪು. ಸೊ ನಾನು ಇವಾಗ 4 ಗಂಟೆ ಕ್ಲೋಸ್ ಮಾಡ್ಕೊಂಬಂದೆ ಬೇಗ ಬೇಗನೆ ಎಲ್ಲ ಕೆಲಸನ ಮುಗಿಸಿ. ಸೊ ಮತ್ತೆ ಈ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ. ಬೆಳಿಗ್ಗೆ ಇವತ್ತು 4 ಗಂಟೆಗೆಲ್ಲ ಇದ್ದಿದ್ದು ನಾನು. ಸೊ ಅವಾಗಿಂದ ಲಾಕ್ಸ್ ಮಾಡಿದೆ, ಸ್ವಲ್ಪ ಸ್ವಲ್ಪ ಲಾಕ್ ಮಾಡಿ ಇವಾಗ ಮನೆಗೆ ಬಂದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಓಕೆನಾ, ಚೆನ್ನಾಗಿದೆ, ಪರವಾಗಿಲ್ಲ. ಸೊ ಇದೊಂದು ಟವಲ್ ಕೂಡ ತಗೊಂಡೆ,
ದುಪ್ಪಟ್ಟ ಥರ ಚೆನ್ನಾಗಿರುತ್ತಲ್ವ ಚಳಿಗೆ ಅಂಥೇಳಿ. ಸೊ ಇನ್ನೇನು ಬೇಸಿಗೆನೆ ಬಂದುಬಿಡ್ತು. ಸೊ ಬೆಳಿಗ್ಗೆ ಟೈಮ್ ನಾನು ಅಂಗಡಿಗೆ ಹೋಗುವಾಗ ಚಳಿ ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಟವಲ್ ತೊಗೊಂಡಿದ್ದೀನಿ. ಸೊ ಇದ್ರ ಬೆಲೆ 100 ರೂಪಾಯಿ. ಸೊ ಇವೆಲ್ಲ ಬೀದಿ ಬದಿಯಲ್ಲಿ ತೊಗೊಂಡಿರೋದು, ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಡ್ತಾ ಇದ್ದೆ, ಅಂಗಡಿಯಲ್ಲಿ ತೊಗೊಂಡಿಲ್ಲ ನಾನು. ಸೊ ಆಚೆ ತೊಗೊಂಡಿರೋದ್ರಿಂದ ಯಾವುದೇ ಲಿಂಕ್ನ ಹಾಕೋಕ್ಕಾಗಲ್ಲ. ಯಾವಾಗನ್ನ ತೊಗೊಂಡಾಗ ನಾನು ಲಿಂಕ್ನ ಹಾಕ್ತೀನಿ. ಸೊ ನೋಡ್ಬೋದು ಹೇಗಿದೆ ಅಂತ, ಚೆನ್ನಾಗಿದೆ ಅಲ್ವಾ. ಸೊ ಈ ಬ್ಯಾಗ್ ಏನಿದೆ, ಇದು ನಮ್ಮ ಮನೆಯವ್ರು ತಂದಿದ್ದಾರೆ ಊರಿಗೆ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋಗೋಕೆ, ಎಲ್ಲರ ಬಟ್ಟೆನೂ ಒಂದೇ ಬ್ಯಾಗಲ್ಲಿ ಬರುತ್ತೆ ಅಂತೇಳಿ. ಸೊ ಈ ಬ್ಯಾಗ್ ಕೂಡ ತಂದಿದ್ದಾರೆ, ಇದರಲ್ಲಿ ಎಲ್ಲರ ಬಟ್ಟೆನೂ ಪ್ಯಾಕ್ ಮಾಡಿ ತೊಗೊಂಡು ಹೋಗ್ಬೋದು ಅಂತ ಹೇಳ್ಕೊಂಡು. 5 ಜನ ಬಟ್ಟೆ ಕರೆಕ್ಟಾಗಿ ಬರುತ್ತೆ. ಸೊ ಎಲ್ಲನೂ ಇಲ್ಲೇ ತೆಗೆದಿಡ್ತಾ ಇದ್ದೀನಿ ಇವಾಗ. ಸೊ ಇವಾಗ ಹೊಟ್ಟೆ ಹಸಿತಾ ಇದೆ ಅಂಥೇಳಿ ಮ್ಯಾಗಿ ಮಾಡ್ಕೊಂಡು ತಿಂತಾ ಇದ್ದೀವಿ. ಸಂಜೆಲಿ ಇವಾಗ ಟೀ ಮಾಡ್ತಾಳೆ, ನಾನು ಚಪಾತಿ ಮತ್ತು ಇದು ಕಡಲೆ ಬೀಜದ ಚಟ್ನಿ ಪುಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದು ಕೂಡ ತೋರಿಸ್ತೀನಿ ಇವಾಗ. ಸೊ ಫಸ್ಟು ಮ್ಯಾಗಿ ಮಾಡಿ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಮ್ಯಾಗಿನ ತಿಂದು ಆಮೇಲೆ ಬೇರೆ ಕೆಲಸನ ಮಾಡೋಣ ಅಂತೇಳಿ. ತುಂಬಾ ಕೆಲಸ ಇದೆ. ಸೊ ಎಲ್ಲ ಕೆಲಸ ಒಂದೊಂದಾಗಿನೇ ಮಾಡಬೇಕು. ಮಿಷಿನ್ಗೆ ನೋಡಿ ಬೆಡ್ಶೀಟ್ ಎಲ್ಲ 3 ಬೆಡ್ಶೀಟ್ ಇತ್ತು ಅಂಗಡಿಯಲ್ಲಿರೋದು. ಸೊ ಅದನ್ನು ತಂದು ಹಾಕಿದ್ದೀನಿ ಇಲ್ಲಿ ವಾಷಿಂಗ್ ಮಿಷಿನ್ಗೆ. ಇನ್ನು ಬಟ್ಟೆ ಕೂಡ ಹಾಕಬೇಕು. ಸೊ ಬನ್ನಿ ಫ್ರೆಂಡ್ಸ್, ಬೇಗ ಬೇಗನೆ ಇಲ್ಲ ಒಂದೊಂದಾಗಿ ಕೆಲಸನ ಬೇಗನೆ ಮುಗಿಸ್ಕೊಳ್ಳೋಣ. ಕಡಲೆ ಬೀಜ ಇವಾಗ ಹುರ್ಕೊತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೋಬೇಕು. ಅದನ್ನು ತವ ಇಟ್ಟಿದ್ದೀನಿ ಫಸ್ಟು. ಮತ್ತು ನೋಡಿದ್ದು 1/4 ಕೆಜಿ ಹಸಿ ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕು, ಕಡಿಮೆ ಫ್ಲೇಮ್ ಇಟ್ಕೊಂಡು. ಜಾಸ್ತಿ ಸೀದಿಸ್ದಿರ ನೀಟಾಗಿ ಹುರ್ಕೋಬೇಕಾಗತ್ತೆ. ಸೊ ಇದು ಊರಿಲಿ ಮತ್ತೆ ಏನೇನು ಹಾಕಬೇಕು ಅಂತ ಹೇಳಿ ತೋರಿಸ್ತೀನಿ. ಇದರದ್ದು ಲಾಂಗ್ ವಿಡಿಯೋ ಕೂಡ ಮಾಡಿದ್ದೀನಿ ನಾನು. ಸೊ ಅದು ನೋಡಿಲ್ಲ ಅಂದರೆ ಅದು ಕೂಡ ನೋಡಿ, ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ. ನೀವು ತಿಂಗಳಿಟ್ಟರು ಕೂಡ ಏನು ಹಾಳಾಗೋದಿಲ್ಲ, ಅದು ಅಷ್ಟು ಚೆನ್ನಾಗಿರುತ್ತೆ ಕಡಲೆ ಬೀಜ ಚಟ್ನಿ ಕುಡಿದು. ಹಳ್ಳಿ ಸೈಡೆಲ್ಲ ತುಂಬಾ ಫೇಮಸ್ ಇದೆಲ್ಲ. ನಮ್ಮನೇಲಿ ಅವಾಗವಾಗ ಮಾಡ್ಕೊಂಡು ತಿಂತೀವಿ ನಾವು. ಮೊಸರು ಜೊತೆಗೆ ತಿಂದರೆ ಮೊಸರಾಗಲಿ ನೀರಾಗಲಿ ಯಾವುದನ್ನು ತೊಗೊಂಡು ಅದ್ರ ಜೊತೆ ಚಪಾತಿ ಜೊತೆ. ಎಲ್ಲರನ್ನ ಟೂರ್ಗೆ ಹೋಗೋರಾಗಿದ್ದರೆ ಊರುಗಳಿಗೆ ಹೋಗ್ತಿರಲ್ವ, ಸೊ ಅವಾಗ ಒಂದು ಬಾಕ್ಸೆಲ್ಲ ಹಾಕಿ ಕಟ್ಕೊಂಡು ಹೋದರೆ ಸುಮಾರು ದಿವಸ ಗಂಟ ಇದನ್ನು ಸ್ಟೋರ್ ಮಾಡಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ನೋಡ್ಬೋದು ಫ್ರೆಂಡ್, ನಾನು ಕಡಲೆ ಬೀಜ ಹುರಿದು ತಣ್ಣಗಾಗಿದೆ. ಮತ್ತು 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸಿಪ್ಪೆ ಸುಳ್ಳಿಲ್ಲ. ಮತ್ತು 1/2 ಸ್ಪೂನ್ ಆಗುವಷ್ಟು ಅಚ್ಚಕಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಹಾಕಿ ಕುತ್ತಿ ತಣ್ಣಗಾದ್ಮೇಲೆ ಉರಿ ಪುಡಿ ಮಾಡ್ಕೋಬೇಕು. ಇಷ್ಟೆಲ್ಲನೂ ಹಾಕಿ ಮಿಕ್ಸಿ ಜಾರ್ನಿದೆ, ಫುಲ್ ಡ್ರೈ ಇರಬೇಕು, ನೀರು ಇರಬಾರ್ದು. ಇದು ಫೈನ್ ಪುಡಿನ ಮಾಡ್ಕೊಬರ್ತೀನಿ ಫಸ್ಟು. ಫೈನ್ ಪುಡಿ ಮಾಡಬೇಕು ಅದನ್ನು. ಸೊ ನೋಡ್ಬೋದು ಫ್ರೆಂಡ್ಸ್, ಪೂರ್ತಿಯಾಗಿ ಪುಡಿನ ಮಾಡಿದ್ದೀನಿ. ಇದನ್ನೇನಿದೆ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಬಾಕ್ಸಲ್ಲಿ ಏರ್ ಕಟ್ಟರ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಡ್ಬೇಕು. ಸುಮಾರು 1 ತಿಂಗಳವರೆಗೂ ಏನು ಹಾಳಾಗಲ್ಲ ಇದು ಯಾವುದೇ ಕಾರಣಕ್ಕೂ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಸೊ ಎಲ್ಲ ನಾವು ಊರಿಗೆಲ್ಲ ನಾವು ಹೋದ್ರೆ, ಸೊ ಔಟ್ ಸೈಡ್ ಎಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ, ಸ್ವಲ್ಪ ತಿನ್ನೋಕ್ಕಾಗಲ್ಲ ನೋಡಿ. ಚಪಾತಿ ಮಾಡಿ ಈ ಥರ ಒಂದು ಪುಡಿನ ಮಾಡ್ಕೊಂಡು ತೊಗೊಂಡು ಹೋಗ್ಬಿಟ್ರೆ ಆರಾಮ್ಸೆ ತಿನ್ಬೋದು, ಊಟ ಮಾಡ್ಕೋಬೋದು ಆಚೆ ಅಂತೇಳಿ ಈ ಥರ ಪ್ಲ್ಯಾನ್ ಮಾಡ್ಕೋಬೋದು. ಇಲ್ಲ ಮನೆಯಲ್ಲಿ ಈ ಥರ ಮಾಡಿಟ್ಕೊಂಡ್ರೆ, ಸೊ ರೈಸು ಮತ್ತು ತುಪ್ಪ ಹಾಕ್ಕೊಂಡು ಪುಡಿ ಸ್ವಲ್ಪ ಉದುರಿಸ್ಕೊಂಡು ತಿಂದರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ ಇಷ್ಟು ಚೆನ್ನಾಗಿದೆ ಅಂಥೇಳಿ, ಗಮ್ಮತ್ತು ಸ್ಮೆಲ್ ಬರುತ್ತೆ ಫ್ರೆಂಡ್ಸ್ ಇದು, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟೊಂದು ರುಚಿ ಇರುತ್ತೆ. ನೀವು ಖಾರ ಬೇಕಂದರೆ ಹಾಕ್ಕೋಬೋದು, ನಮ್ಮ ಮನೇಲಿ ಖಾರ ಅಷ್ಟು ಇಷ್ಟಪಡೋಲ್ಲ ಅಂಥೇಳಿ ನಾನು ಖಾರ ಸ್ವಲ್ಪ ಕಡಿಮೆನೇ ಮಾಡಿದ್ದೀನಿ. ನಾನು ಮೊದಲೇ ನಮ್ಮ ಮನೇಲಿ ಸ್ವಲ್ಪ ಖಾರ ತಿನ್ನೋದು ಅಂತ ಹೇಳಿದ್ರೆ ಅದಕ್ಕೋಸ್ಕರ ಸ್ವಲ್ಪ ನಾನು ಖಾರ ಕಡಿಮೆನೇ ಹಾಕಿದ್ದೀನಿ. ನೀವು ಇನ್ನೂ ಸ್ವಲ್ಪ ಖಾರ ಹಾಕ್ಕೊಳ್ಳಿ, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಇದ್ರೇ ಈ ಪುಡಿಗಳು ಚೆನ್ನಾಗಿರೋದು. ಓಕೆ ಆಯಿತು ಇದು. ಸೊ ನೋಡಿದ್ರಲ್ಲ ಫ್ರೆಂಡ್, ಕಡಲೆ ಬೀಜದ ಚಟ್ನಿ ಪುಡಿ ತುಂಬಾ ಚೆನ್ನಾಗಿರೋದಂಥದ್ದು. ನೀವು ನಿಮ್ಮ ಮನೇಲಿ ಮಾಡಿಕೊಂಡು ಹೇಗಿರುತ್ತೆ ಅಂಥೇಳಿ ಹೇಳಿ. ತುಂಬಾ ಚೆನ್ನಾಗಿ, ಇಷ್ಟನ್ನ ತಿನ್ನೋರು ಇಷ್ಟನ್ನ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಪೌಡ್ರು. ಸ್ವಲ್ಪ ಆರಿದ್ಮೇಲೆ ಒಂದು ಟಿಫನ್ ಬಾಕ್ಸಲ್ಲಿ ಹಾಕಿಟ್ಕೋತೀನಿ ನಾನು. ಸೊ ಆರಲಿ ಅಂಥೇಳಿ ಈ ಥರ ಇಟ್ಟಿದ್ದೀನಿ. ನೋಡ್ಬೋದು ಇಷ್ಟು ತರತರಿ ಇದ್ರೂ ಪರವಾಗಿಲ್ಲ ಇದು. ಊರಲ್ಲೆಲ್ಲವರಿಗೆ ಕಲ್ಲ ಮೇಲೇ ಪುಡಿ ಮಾಡ್ತಾರೆ ಇದನ್ನು. ಇವಾಗ ಚಪಾತಿ ಇಟ್ಟು ಕಲಿಸ್ಕೊಂಡಿದ್ದೀನಿ, ಚಪಾತಿ ಕೂಡ ಮಾಡ್ಕೊಂಬಿಡ್ತೀನಿ ಬೇಗ ಬೇಗನೆ. ನೋಡ್ಬೋದು ಇನ್ನು ಇಷ್ಟು ಪಾತ್ರೆಗಳಿದೆಲ್ಲ ವಾಶ್ ಮಾಡಿ ಕಸ ಗುಡಿಸ್ಬೇಕು, ಮನೆ ಒರೆಸ್ಬೇಕು, ಇನ್ನು ಸುಮಾರು ಕೆಲಸ ಇದೆ. ಬೆಡ್ಶೀಟ್ ಎಲ್ಲ ಮೇಲೆ ಒಣಗಾಕಿದ್ದೀನಿ.
ಸೊ ಇಲ್ಲಿ ಪಾಪು ಮಲಗ್ತಾ ಇದ್ದಾನೆ. ಗುಂಡ ಎಲ್ಲಿ ಎದ್ದು ಪಾಪು ಎಲ್ಲಿ ಚಿನ್ನಿ ಓನಾಯ್ತಮ್ಮ. ಹ್ಞೂ ಸೊ ಮಲಗ್ತೀನಿ ಅಂತ ಹೇಳಿ ಇಲ್ಲಿ ಮಲಗಿದ್ದಾನೆ. ಹುಷಾರೇ ಇಲ್ಲ ಈ ನಡುವೆ ಅವನಿಗೆ. ಸೊ ಹೋಗಿ ದರ್ಗಾ ಹೋಗಿ ತಾಯ್ತನ ಕಟ್ಟಿಸ್ಕೊಂಬರ್ಬೇಕು. ಅವತ್ತು ನಮ್ಮಪ್ಪ ತೀರೋದ್ರಲ್ಲ ಅವಾಗಿಂದ ಅವನಿಗೆ ಹುಷಾರೇ ಇಲ್ಲ, ಭಯ ಪಟ್ಬಿಟ್ಟಿದ್ದಾನೆ ಎಲ್ಲರೂ ಅಳೋದು ನೋಡಿಬಿಟ್ಟು. ಸೊ ಅದಕ್ಕೆ ಒಂದು ತಾಯ್ತನ ಕಟ್ಟಿಸ್ಕೊಂಬರ್ಬೇಕು. ಇವಾಗ ಅವಪ್ಪ ಕರ್ಕೊಂಡು ಹೋಗ್ತಾರೆ. ಮಲಗಬೇಡ ಚಿನ್ನಿ ಆಯಿತಾ, ನೀನು ಹೋಗಿ ದರ್ಗಾಗೆ ಹೋಗಿ ತಾಯ್ತ ಕಟ್ಟಿಸ್ಕೊಬರ್ತೀಯಾ. ಹಾಂ ಹ್ಞೂ ಸರಿ ಮಲಗಬೇಡ ಓಕೆನಾ. ಈ ರೂಮ್ ಕ್ಲೀನಾಗಿದೆ. ಸೊ ಬನ್ನಿ ಫ್ರೆಂಡ್ಸ್, ಬೇಗ ಬೇಗನೆ ಚಪಾತಿನ ಮಾಡಿ ಮುಗಿಸ್ಬಿಡ್ತೀನಿ. ಫಸ್ಟ್ ಕ್ಲೀನಿಂಗ್ ಮಾಡ್ತೀನಿ, ಫಸ್ಟ್ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಬಿಡ್ತೀನಿ. ಸೊ ಓಕೆ ಫ್ರೆಂಡ್ಸ್, ಚಪಾತಿ ಆಯಿತು, ಚಪಾತಿ ಮಾಡಿ ಚಟ್ನಿ ಪುಡಿ ಆಗಿದೆ. ನೋಡ್ಬೋದು ಎಷ್ಟೊಂದು ಚಪಾತಿನ ಮಾಡಿ ಇಟ್ಬಿಟ್ಟಿದ್ದೀನಿ ಇವಾಗ. ಸೊ ನೋಡ್ಬೋದು ಚಪಾತಿ ಜಾಸ್ತಿ ನಡುವೆ ನಾವು ಮಾಡ್ತಾ ಇರೋದು, ರೈಸ್ ಕಡಿಮೆ, ಚಪಾತಿ ಮತ್ತು ಚಟ್ನಿ ಪುಡಿ ರೆಸಿಪಿ ಇವತ್ತು. ಮತ್ತು ಗ್ಯಾಸ್ ಎಲ್ಲ ಒರೆಸಿ, ಗ್ಯಾಸ್ ಎಲ್ಲ ಒರೆಸಾಗಿದೆ, ಎಲ್ಲನೂ ಕ್ಲೀನ್ ಮಾಡಿದ್ದೀನಿ. ಸೊ ಇವಾಗ ಪಾತ್ರೆ ಎಲ್ಲ ತೊಳಿಯೋಕೆ ಹಾಕಿದ್ದೀನಿ, ಪಾತ್ರೆ ಒಂದು ಹೋಗ್ಬಿಟ್ರೆ. ಸೊ ಇವತ್ತಿನ ಕೆಲಸ ಆಗುತ್ತೆ. ಮತ್ತು ಸ್ನಾನಕ್ಕೆ ನೀರು ಇಟ್ಟಿದ್ದೀನಿ, ನೀರು ಬಿಸಿ ಆಗೋ ಅಷ್ಟರಲ್ಲಿ ಈ ಕಡೆ ಪಾತ್ರೆ ಎಲ್ಲ ವಾಶ್ ಮಾಡಾಕ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಆಲ್ಮೋಸ್ಟ್ ಪಾತ್ರೆಗಳಾಯಿತು. ಇನ್ನೊಂದು ಸ್ವಲ್ಪ ಇದೆ, ಅದೆಲ್ಲನೂ ವಾಶ್ ಮಾಡ್ಕೊತೀನಿ. ತುಂಬ ಇಷ್ಟಿಷ್ಟು ಪಾತ್ರೆಗಳೆಲ್ಲ ಆಯಿತು, ಇನ್ನೊಂದು 4-5 ಇದೆ ಅಷ್ಟೇ. ನೋಡಿ ಫ್ರೆಂಡ್ಸ್, ಎಲ್ಲ ಅಡುಗೆ ಕಿಚನ್ ಪೂರ್ತಿಯಾಗಿ ಕ್ಲೀನ್ ಆಯಿತು. ಸೊ ಸಿಂಕ್ ಎಲ್ಲ ತೊಳೆದು ಸ್ಪೆಲ್ಲೆಲ್ಲ ಕ್ಲೀನಿಂಗ್ ಆಗಿದೆ, ಸ್ನಾನಕ್ಕೆ ನೀರು ಬಿಸಿ ಕೂಡ ಆಗಿದೆ. ಇವಾಗ ಹೋಗಿ ಸ್ನಾನ ಮುಗಿಸ್ಕೊಂಬರ್ಬೇಕು. ನೋಡಿ ಇಲ್ಲಿ ಟಿಫಿನ್ ಬಾಕ್ಸ್ ಎಲ್ಲನೂ ಈ ಥರ ಹಾಕ್ತೀನಿ ನಾನು. ಅಂದರೆ ನೀರೆಲ್ಲ ಹೋಗಿ ಚೆನ್ನಾಗಿ ಆರಬೇಕು, ಕ್ಯಾಪ್ ಹಾಕೋದ್ರಿಂದ ಸ್ಮೆಲ್ ಬರುತ್ತೆ ಅಂಥೇಳಿ. ಸೊ ಈಗ ನೋಡ್ಬೋದು ಎಲ್ಲನೂ ಸಿಂಕ್ ಹತ್ರ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ ಇವತ್ತು. ಸೊ ಓಕೆ ಫ್ರೆಂಡ್ಸ್, ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಎಲ್ಲ ಕ್ಲೀನಿಂಗ್ ಆಯಿತು, ಮನೆ ಕ್ಲೀನ್ ಮಾಡಿ ಇವಾಗ ರೆಡಿ ಆಗಿದ್ದೀವಿ. ಸೊ ಎಲ್ಲ ಹೋಗ್ತಾ ಇದ್ದೀವಿ ಏನು ಅಂಥೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಇವತ್ತಿನ ವ್ಲಾಗ್ ಒಂದು ಸಿಂಪಲ್ ಆಗಿರೋವಂಥ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಏನಾರು ಸ್ವಲ್ಪ ಆದರೂ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ, ಮತ್ತು ವಿಡಿಯೋನ ಸ್ಕಿಪ್ ಮಾಡ್ದಿರೋ ಪೂರ್ತಿ ನೋಡಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾಳೆ ನಾನು ಎಲ್ಲ ಹೋಗ್ತಾ ಇದ್ದೀನಿ ಏನು ಅಂತೇಳಿ ನೆಕ್ಸ್ಟ್ ವ್ಲಾಗ್ ಹೇಳ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್.